ಎಲ್ರಿಗೂ ನಮಸ್ಕಾರ. ನಾನು ಮಣಿಕ್ ಪಾಟೀಲ್, ಐರಾಡ್ ರೋಲ್ಔಟ್ ಮ್ಯಾನೇಜರ್, ಕಲಬುರ್ಗಿ NIC ಇಂದ. ನಾವು ಇವತ್ತು ಏನು ಹೇಳಕ್ಕೆ ಬಂದಿದ್ದೀವಿ ಅಂದರೆ, ಈಗ RTO ಹೆಂಗೆ ರಿಕ್ವೆಸ್ಟ್ ಕಳಿಸ್ತಾ ಇದ್ವಿ ಅದೇ ರೀತಿ ಈಗ ಹೈವೇಗೂ ಇಂಪ್ಲಿಮೆಂಟೇಷನ್ ಆಗಿದೆ. ಹೈವೇಗೂ ನಾವು ರಿಕ್ವೆಸ್ಟ್ ಕಳಿಸ್ಬೇಕು. ಇದು ಹೈವೇಗೆ ರಿಕ್ವೆಸ್ಟ್ ಕಳಿಸೋದು ಯಾರಂದ್ರೆ, ಸೇಮ್ ಅಲ್ಲಿ RTOಗೆ ಸ್ಟೇಷನ್ ಅಡ್ಮಿನ್ ಇಂದ ಕಳಿಸ್ತಿದ್ವಲ್ಲ, ಅಲ್ಲೇನೆ ಇದು ಹೈವೇದು ಆಪ್ಷನ್ ಇದೆ. ಅಲ್ಲಿ ಯಾವ್ದು ಆ ರೋಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅವರಿಗೆ ಇನ್ಸ್ಪೆಕ್ಷನ್ಗೆ ರಿಪೋರ್ಟ್ ಕಳಿಸ್ಬೇಕು. ಹೈವೇದಲ್ಲಿ ಮೇನ್ಲಿ ಮೂರು ರೋಡ್ ಟೈಪ್ಸ್ ಇದೆ. ಒಂದು NH, PROM-C ಅಂದ್ರೆ PWD, ಮತ್ತೆ ಇನ್ನೊಂದು PRED, ಪಂಚಾಯತ್ ರಾಜ್ ಅಂತ. ಯಾವುದು ಪರ್ಟಿಕ್ಯುಲರ್ ರೋಡ್ ಇದೆ ಅದು ಸೆಲೆಕ್ಟ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಸರ್ಕಲ್, ಡಿವಿಜನ್, ಸಬ್ ಡಿವಿಜನ್ ಯಾವ್ದಿದೆ ಅಂತ ಅದು ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಈಗ ನಾನು ಈಗ ಸ್ಟೇಷನ್ ಅಡ್ಮಿನ್ ಲಾಗಿನ್ ಇಂದ ಲಾಗಿನ್ ಆಗಿ ಇದರಲ್ಲಿ SHO ಡೆಮೊ ಅಂತಿದೆ. ಇದು ಸ್ಟೇಷನ್ ಅಡ್ಮಿನ್ ಲಾಗಿನ್. ಮತ್ತೆ ಇನ್ನೊಂದು, ನಾವು ಯಾವುದೇ ರಿಕ್ವೆಸ್ಟ್ ಕಳಿಸ್ಬೇಕು ಅಂತಂದ್ರೆ ಅದು ಕೇಸ್ ಕಂಪ್ಲೀಟೆಡ್ ಅಲ್ಲಿ ಇರ್ಬೇಕಂತ ಆಲ್ರೆಡಿ ಎಲ್ರಿಗೂ ನಿಮಗೂ ಗೊತ್ತಿದೆ. ಈಗ ಫಸ್ಟಿಗೆ ನಾನು ಲಾಗಿನ್ ಆಗ್ತೀನಿ. ಇದು ಸ್ಟೇಷನ್ ಅಡ್ಮಿನ್ ಲಾಗಿನ್. ಇಲ್ಲಿ ಪ್ರೊಫೈಲ್ ಇದೆ ನೋಡಿ, ಇದು ಟೆಸ್ಟಿಂಗ್ ಪರ್ಪಸ್ ಕ್ರಿಯೇಟ್ ಮಾಡಿರೋದು. ಇದರಲ್ಲಿ ಡ್ಯಾಶ್ಬೋರ್ಡ್ ಲಿಸ್ಟ್ ಅಲ್ಲಿ ಹೋಗಿ ನಾವು ಯಾವುದೇ ರಿಕ್ವೆಸ್ಟ್ ಕಳಿಸ್ಬೇಕು ಅಂತಂದ್ರೆ ಅದು ಕಂಪ್ಲೀಟೆಡ್ ಅಲ್ಲಿ ಇರಬೇಕು. ಫಸ್ಟ್ಗೆ ಕೇಸ್ ನಂಬರ್ 41, ಇದು ನಿಯರ್ ಆಳಂದ್ ರೋಡ್ ಅಂತಿದೆ. ಇಲ್ಲಿದೆ ನೋಡಿ ಆಳಂದ್, ನಾನು ಟೆಸ್ಟಿಂಗ್ ಪರ್ಪಸ್ ಹಾಕಿರೋದು. ಅದ್ರ ಸಲುವಾಗಿ ಇದು ಆಳಂದ್ ಸಬ್ ಡಿವಿಜನ್ಗೆ ಹೋಗುತ್ತೆ. ಪ್ರಾಮ್ಸ್ ಇದು ಫಸ್ಟ್ ಪ್ರಾಮ್ಸ್ ಇದ್ದು ಕೇಸ್ ಹಾಕೋಣ. ಫಸ್ಟ್ ಏನ್ ಮಾಡಬೇಕು, ಇದರಲ್ಲಿ MVI ಜಾಯಿಂಟ್ JIR ಅಂದ್ರೆ ಜಾಯಿಂಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ. ಇದು ರೋಡ್ ಡೀಟೇಲ್ಸ್. ಇದರಲ್ಲಿ ನಾವು ಮೊದಲೇನ್ ಮಾಡ್ತಿದ್ವಿ, MVI ಕಳಿಸೋದು ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ RTO ಯಾವ್ದಿದೆ ಅದು ಸೆಲೆಕ್ಟ್ ಮಾಡಿ ನಾವು ರಿಕ್ವೆಸ್ಟ್ ನ ಕಳಿಸ್ತಿದ್ವಿ. ಅದೇ ರೀತಿ ಈಗ ಏನ್ ಮಾಡ್ಬೇಕು ಅಂದ್ರೆ, ರೋಡ್ ಇನ್ಸ್ಪೆಕ್ಷನ್ ಸಲುವಾಗಿ ಇಲ್ಲಿ ರೋಡ್ ಟೈಪ್ ಯಾವ್ದಿದೆ ಅಂತ ಫಸ್ಟ್ ಸೆಲೆಕ್ಟ್ ಮಾಡ್ಬೇಕು. ಪ್ರಾಮ್ಸ್ ಇದ್ದು ಅಂತಂದ್ರೆ ಇದು C&B ನಾರ್ತ್ ಈಸ್ಟ್ ಜೋನ್ ಕಲಬುರ್ಗಿ, ಯಾಕಂದ್ರೆ ಇದು ಕಲಬುರ್ಗಿ ಒಂದು ಜೋನಲ್ ಆಫೀಸ್ ಇದೆ, ಅದ್ರ ಸಲುವಾಗಿ ಜೋನ್ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ಇದ್ರಲ್ಲಿ ಜೋನ್ ಅಲ್ಲಿ ಸರ್ಕಲ್ ಅಂತ ಬರುತ್ತೆ. ಸರ್ಕಲ್ ಯಾವ್ದು ಅಂದ್ರೆ ಕಲಬುರ್ಗಿ ಸರ್ಕಲ್, ಬಳ್ಳಾರಿ ಸರ್ಕಲ್. ನಮ್ದೇನ್ ಬರುತ್ತೆ, ಕಲಬುರ್ಗಿ ಅಂಡರ್ ಸರ್ಕಲ್ ಬರುತ್ತೆ. ಸೊ ಕಲಬುರ್ಗಿ ಸರ್ಕಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಡಿವಿಜನ್ ಅಲ್ಲಿ ಕಲಬುರ್ಗಿ ಡಿವಿಜನ್ ಮತ್ತೆ ಸೇಡಂ ಡಿವಿಜನ್ ಎರಡು ಬರುತ್ತೆ ಗುಲ್ಬರ್ಗಾದಲ್ಲಿ. ಸೊ ಅದಕ್ಕಾಗಿ ಯಾವ್ಯಾವ ಸ್ಟೇಷನ್ ಯಾವ್ದು ಅಂಡರ್ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಾವು ರಿಕ್ವೆಸ್ಟ್ ಕಳಿಸ್ಬೇಕು. ಯಾಕಂದ್ರೆ ಸೇಡಂ ಅಂದ್ರೆ ಈಗ ಸೇಡಂ ಸ್ಟೇಷನ್ ಅಂಡರ್ ಆಗುತ್ತಂದ್ರೆ ಅವರು ಸೇಡಂ ಡಿವಿಜನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇದು ನಾವು ಆಳಂದ್ ಅಂತ ಸೆಲೆಕ್ಟ್ ಹಾಕಿದ್ದೀನಿ ಕೇಸು, ಅದಕ್ಕೆ ಕಲಬುರ್ಗಿ ಡಿವಿಜನ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇದರಲ್ಲಿ ಆಳಂದ್ ಸಬ್ ಡಿವಿಜನ್ ಅಂತಿದೆ. ಈ ತರ ಸೆಲೆಕ್ಟ್ ಮಾಡ್ಕೊಂಡ್ರೆ ಕನ್ಫರ್ಮ್ ಕೊಟ್ರೆ ಆಳಂದ್ ಸಬ್ ಡಿವಿಜನ್ಗೆ ಅದು ರಿಕ್ವೆಸ್ಟ್ ಹೋಗುತ್ತೆ. ಅವ್ರೇನ್ ಮಾಡ್ತಾರೆ, ರಿಕ್ವೆಸ್ಟ್ ಹೋದ ತಕ್ಷಣ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಯಾವ್ದು ಏನೇನ್ ಡೀಟೇಲ್ಸ್ ಹಾಕ್ಬೇಕು ಅದೆಲ್ಲಾನು ಮ್ಯಾನುವಲ್ ಏನ್ ಮಾಡ್ತಾ ಇದ್ರು ಅದು ಈಗ ಕಂಪ್ಯೂಟರೈಸ್ಡ್ ಅಪ್ಡೇಟ್ ಮಾಡ್ತಾರೆ ಅವರು. ಒಂದ್ ವೇಳೆ ಸೇಡಂ ಡಿವಿಜನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೇಡಂ ಡಿವಿಜನ್ ಅಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತಂದ್ರೆ ಚಿತ್ತಾಪುರು, ಚಿಂಚೋಳಿ ಮತ್ತೆ ಕಾಳ್ಗಿ ಸೇಡಂ ಅಂತ ಬರುತ್ತೆ. ಯಾವ್ದ್ಯಾವ್ದು ಡಿವಿಜನ್ ಯಾವ್ದು ಅಂಡರ್ ಇದೆ ಅಂತ ತಿಳ್ಕೊಂಡು ಅದು ರಿಕ್ವೆಸ್ಟ್ ಸೆಂಡ್ ಮಾಡ್ಬೇಕು. ಇದು ಯಾವುದು PWD ಇದು ಆಯ್ತು. ಈಗ ನಾನು ಆಳಂದ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಆಳಂದ್ ಸೆಲೆಕ್ಟ್ ಮಾಡೋದಂದ್ರೆ ಆಳಂದ್ ಸಬ್ ಡಿವಿಜನ್ ಅವ್ರಿಗೆ ಇದು ರಿಕ್ವೆಸ್ಟ್ ಹೋಗುತ್ತೆ. ಇವಾಗ ಇಲ್ಲಿ ನೋಡಿ, ನಾವು ಯಾವಾಗ ರಿಕ್ವೆಸ್ಟ್ ಕಳಿಸಿದೀವಿ, 27th January, ಇವತ್ತು 12 ಆಗಿ ಕಳಿಸಿದೀವಿ. ಇಲ್ಲಿದೆ ನೋಡಿ. ಸೊ ಇದು ರಿಕ್ವೆಸ್ಟ್ ಅವ್ರಿಗೆ ಹೋಗಿದೆ. ಈಗ ಇಲ್ಲಿ ಇದು ಸ್ಕ್ರೀನ್ ಚೇಂಜ್ ಆಯ್ತು ನೋಡಿ. ನಾವು ರಿಕ್ವೆಸ್ಟ್ ಕಳಿಸೋಣ, ಗ್ರೀನ್ ಇಂದ ಯೆಲ್ಲೋ ಆಯ್ತು. ಈಗ ಅದೇ ರೀತಿ ನಾವು ಇನ್ನೊಂದು NH ರೋಡ್ಗೆ ಕಳಿಸೋದು ಹೇಳ್ತೀನಿ. ಇಲ್ಲಿ ಸೇಮ್ ಆಕ್ಸಿಡೆಂಟ್ ID 42 ಇದೆ. ಇದರಲ್ಲಿ ರೋಡ್ ಡಿಟೇಲ್ಸ್, ಇದು ನಾವು ಯಾವಾಗ ಕಳಿಸ್ತೀವಿ ಅಂತಂದ್ರೆ ಬರೀ ಫೆಟಲ್ ಕೇಸಿಗೆ ಮಾತ್ರ ನಾವು ರೋಡ್ ಇನ್ಸ್ಪೆಕ್ಷನ್ಗೆ ಕಳಿಸ್ತೀವಿ. ಇದರಲ್ಲಿ ರೋಡ್ ಟೈಪ್ ಯಾವ್ದಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ರೋಡ್ ಟೈಪ್ ಇದು NH ರೋಡ್ ಇರೋದ್ರಿಂದ ನ್ಯಾಷನಲ್ ಹೈವೇ ಜೋನ್ ಬೆಂಗಳೂರು, ಟೆಸ್ಟಿಂಗ್ ಪರ್ಪಸ್ ಇದರಲ್ಲೇ ಹಾಕಿದ್ದಾರೆ. ಸೊ ಇದು NH ಅವ್ರದ್ದು ಜೋನಲ್ ಆಫೀಸು. ಇದರಲ್ಲಿ NH ದಲ್ಲಿ ಎರಡೇ ಸರ್ಕಲ್ ಬರುತ್ತೆ, ಒಂದು ಬೆಂಗಳೂರು ಸರ್ಕಲ್, ಇನ್ನೊಂದು ಧಾರವಾಡ ಸರ್ಕಲ್. ನಾವು ಗುಲ್ಬರ್ಗ ಏನು ಬರುತ್ತೆ, ಧಾರವಾಡ ಸರ್ಕಲ್ ಅಂಡರ್ ಬರುತ್ತೆ, ಅದ್ರ ಸಲುವಾಗಿ ಧಾರವಾಡ ಅಂತ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಡಿವಿಜನ್, ಯಾಕಂದ್ರೆ ಗುಲ್ಬರ್ಗ ಯಾವ ಡಿವಿಜನ್
ಯಾವ್ದು ಸರ್ಕಲ್ ಅಂಡರ್ ಬರುತ್ತೆ ಅಲ್ಲಿ ಸರ್ಕಲ್ ಅಂಡರ್ ಮತ್ತೆ ಡಿವಿಜನ್ ಕ್ರಿಯೇಟ್ ಮಾಡ್ತಾರೆ. ಅವಾಗ ಡಿವಿಜನ್ ಯಾವ್ದಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಡಿವಿಜನ್ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಡಿವಿಜನ್ ಅಲ್ಲಿ ಯಾವ ಸಬ್ ಡಿವಿಜನ್ ಬರುತ್ತೆ ಅದು ರೋಡ್ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಯಾದಗಿರಿ ಬಂದ್ರೆ ಯಾದಗಿರಿ, ಹುಮ್ನಾಬಾದ್ ಬಂದ್ರೆ ಹುಮ್ನಾಬಾದ್ ರೋಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲೆಕ್ಟ್ ಮಾಡ್ಕೊಂಡು ರಿಕ್ವೆಸ್ಟ್ ಓಕೆ ಅಂತ ಕೊಟ್ರೆ ಮತ್ತೆ ಅವ್ರಿಗೆ ಇದು ರಿಕ್ವೆಸ್ಟ್ ಹೋಗುತ್ತೆ. ಸೊ ಇಲ್ಲಿ ಬಂದಿದೆ ನೋಡಿ ರಿಕ್ವೆಸ್ಟೆಡ್. ಸೊ ಇದೇ ತರ ನಾವು ಎನ್ ಎಚ್ ಪಿ ಡಬ್ಲ್ಯೂ ಡಿ ಮತ್ತೆ ಪಿ ಆರ್ ಇ ಡಿನು ಅಂದ್ರೆ ಪಂಚಾಯತ್ ರಾಜ್ಯದ ರೋಡ್ನು ಇದೇ ರೀತಿ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ರಿಕ್ವೆಸ್ಟ್ ಕಳ್ಸಿದ್ರೆ ಯಾವಾಗ ಅವ್ರಿಗೆ ಇನ್ಸ್ಪೆಕ್ಷನ್ ಹೋಗುತ್ತೋ ಅದರಲ್ಲಿ ಸೆಕ್ಷನ್ ಆಫೀಸರ್ ಅಂತ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಅವ್ರ ಲಾಗಿನ್ ಅಲ್ಲಿ ಹೋಗಿ ಇದು ರೋಡ್ ಆಕ್ಸಿಡೆಂಟ್ ಡೀಟೇಲ್ಸ್ ಏನೇನು ಡೀಟೇಲ್ಸ್ ಇದೆ, ಅದು ರೋಡ್ದು ವಿಡ್ತ್ ಇರುತ್ತೆ, ಅದರದ್ದು ಚೈನೇಜ್ ಇರುತ್ತೆ, ಏನೇನು ಇರುತ್ತೆ, ಹಿಲ್ ಎಷ್ಟಿರುತ್ತೆ, ಅದೆಲ್ಲಾನು ಅವರು ಫಿಲ್ ಮಾಡ್ತಾರೆ. ಅವ್ರು ಫಿಲ್ ಮಾಡಿದ ತಕ್ಷಣ ಏನು ಮಾಡುತ್ತೆ, ಮತ್ತೆ ರಿಪೋರ್ಟು ಬರುತ್ತೆ. ಆವಾಗ ಇದೇನಾಗುತ್ತೆ, ಇದು ರೋಡ್ ಡೀಟೇಲ್ಸ್ ಇದ್ದು ಇಲ್ಲಿ ಏರ್ ಕಂಪ್ಲೀಟೆಡ್ ಹೆಂಗಿದೆ ಅಲ್ವಾ, ಇಲ್ಲಿನು ಅದೇ ರೀತಿ ಇದು ಚೇಂಜ್ ಆಗುತ್ತೆ. ಅವರು ಒಂದು ಆ ರಿಕ್ವೆಸ್ಟ್ಗೆ ರೆಸ್ಪಾನ್ಸ್ ಕಳಿಸಿದ ತಕ್ಷಣ ಇದು ಬರುತ್ತೆ. ಮತ್ತೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಮತ್ತೆ ಕೇಳಬಹುದು.